ಎಲ್ಲಿ ನೋಡಿದ್ರೂ ನೀರು, ಮನೆಯೊಳಗೂ ನೀರು, ರಸ್ತೆಯಲ್ಲೂ ನೀರು, ಎಲ್ಲೆಲ್ಲೂ ನೀರು ನೀರು ನೀರು. ಹೌದು, ಇದು ನಿನ್ನೆ ತಡರಾತ್ರಿ ಸುರಿದ ಮಳೆಯ ಎಫೆಕ್ಟ್. ಈ ದೃಶ್ಯಗಳು ಕಂಡು ಬಂದಿದ್ದು ಬೆಂಗಳೂರಿನ ಯಲಹಂಕದ ಸುತ್ತಮುತ್ತ. ನಿನ್ನೆ ರಾತ್ರಿ ಸುರಿದ ಮಳೆಗೆ ಇಡೀ ಯಲಹಂಕವೇ ತತ್ತರಿಸಿ ಹೋಗಿದೆ. ಬರೋಬ್ಬರಿ 5 ಗಂಟೆಗಳ ಕಾಲ ಸುರಿದ ಮಳೆಗೆ ಹಿಂದೆಂದೂ ನೋಡಿರದ ದೃಶ್ಯಗಳು ಯಲಹಂಕ ನಿವಾಸಿಗಳು ನೋಡುತ್ತಿದ್ದಾರೆ. ಮನೆಗಳ ಮುಳುಗಡೆ, ರಸ್ತೆಗಳಲ್ಲಿ ನೀರು ನದಿಯಂತೆ ಹರಿಯುತ್ತಿದೆ. ಇದರಿಂದಾಗಿ ಜನ ಹೈರಾಣಾಗಿದ್ದಾರೆ. ತಾವು ಕಟ್ಟಿಕೊಂಡ ಜೀವನವೇ ಕುಸಿದು ಹೋಗುವಂತಾಗಿದೆ. ಹಿಂದೆಂದೂ ನೋಡಿರದ ಮಳೆಯನ್ನ ಜನ ನಿನ್ನೆ ರಾತ್ರಿ ಕಂಡು ಆತಂಕಕ್ಕೆ ಒಳಗಾಗಿದ್ದಾರೆ. ಯಲಹಂಕದ ಪ್ರಮುಖ ಏರಿಯಾಗಳು ಸಂಪೂರ್ಣ ಜಲಾವೃತವಾಗಿವೆ. ಸುರಭಿ ಬಡಾವಣೆ, ಸಿಂಗಾಪುರ ಬಡಾವಣೆ, ಯಲಹಂಕ ಅಂಡರ್ಪಾಸ್, ಜವಾಹರ್ಲಾಲ್ ನೆಹರು ವಿಜ್ಞಾನ ಸಂಶೋಧನಾ ಕ್ಯಾಂಪಸ್, ಜಕ್ಕೂರು, ಹೊರಮಾವು, ಹೆಣ್ಣೂರು ರಸ್ತೆ, ಐಟಿ ಹಬ್, ಮಾನ್ಯತಾ ಟೆಕ್ ಪಾರ್ಕ್ ಸೇರಿದಂತೆ ಬಹುತೇಕ ಏರಿಯಾಗಳು ಸಂಪೂರ್ಣ ನೀರಿನಿಂದ ಮುಳುಗಿ ಹೋಗಿದೆ. ರಾತ್ರಿ ಸುರಿದ ಮಳೆಗೆ ಬಿಬಿಎಂಪಿ ಅಧಿಕಾರಿಗಳು ಯಲಹಂಕದಲ್ಲಿ ಇಂದು ಮೊಕ್ಕಾಂ ಹೂಡಿದ್ದಾರೆ. ಬೆಳ್ಳಂ ಬೆಳಗ್ಗೆ ಬಿಬಿಎಂಪಿಯ ಮುಖ್ಯ ಆಯುಕ್ತ ಗೌರವ್ ಗುಪ್ತಾ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸ್ಥಳೀಯ ಶಾಸಕ ಎಸ್ಆರ್ ವಿಶ್ವನಾಥ್ ಮಳೆ ಹಾನಿಯಾದ ಭಾಗಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಮಳೆಯಿಂದ ಜಲಾವೃತವಾಗಿರೋ ಯಲಹಂಕದ ಕೇಂದ್ರೀಯ ವಿಹಾರದ ಅಪಾರ್ಟ್ಮೆಂಟ್ ನಿವಾಸಿಗಳನ್ನ ಸದ್ಯಕ್ಕೆ ಎನ್ಡಿಆರ್ಎಫ್ ತಂಡ ರಕ್ಷಿಸಿ ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಮಾಡುತ್ತಿದೆ. ಒಟ್ಟಿನಲ್ಲಿ ನಿನ್ನೆಯ ಮಳೆಗೆ ಯಲಹಂಕ ಸಂಪೂರ್ಣ ತತ್ತರಿಸಿ ಹೋಗಿದ್ದು ಇಂದು ಸಂಜೆ ವೇಳೆಗೆ ಮತ್ತೆ ನಗರದಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವ ವಿಚಾರ ಜನರನ್ನ ಇನ್ನಷ್ಟು ಆತಂಕಕ್ಕೆ ದೂಡಿದೆ.